ವೀಕ್ಷಕರೇ, ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತಮ್ಮ ವೃತ್ತಿ ಜೀವನದ ದಾಖಲೆಯ 15ನೇ ಮತ್ತು ಹಾಲಿ ಕಾಂಗ್ರೆಸ್ ಸರ್ಕಾರದ 2ನೆಯ ಬಜೆಟ್ ಮಂಡಿಸಿದ್ದಾರೆ. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಮಂಡನೆಯಾದ ಬಜೆಟ್ನಲ್ಲಿರುವ ಸರ್ವರಿಗೂ ಸ್ವಲ್ಪ ಎಂಬಂತೆ ನಿಧಿಯನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ಗ್ಯಾರಂಟಿಗಳ ಭಾರಕ್ಕೆ ಅಭಿವೃದ್ಧಿ ಯೋಜನೆಗಳು, ಮೂಲಸೌಕರ್ಯ ಯೋಜನೆಗಳು ನಲುಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದರ ನಡುವೆಯೂ ಹೊಸ ಯೋಜನೆ ಘೋಷಣೆ ಮಾಡಿರುವುದು ಜನರಲ್ಲಿ ಭರವಸೆ ಮೂಡಿದೆ. ಬಹುತೇಕ ಹಣ ಗ್ಯಾರಂಟಿಗಳ ಪಾಲು ಅಭಿವೃದ್ಧಿ ಯೋಜನೆಗಳಿಗೆ ಸಂಪನ್ನ ಉಲ್ಲವಾಗಿದೆ. ಮಕ್ಕಳು ಮತ್ತು ಮಹಿಳೆಯರಿಗೆ ನೀಡಿರುವ ಬಜೆಟಿನ ಬಗ್ಗೆ ತಿಳಿಯೋಣ. 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಮೇಲ್ವಿಚಾರಕರಿಗೆ 75,938 ಸ್ಮಾರ್ಟ್ಫೋನ್, ಬಾಡಿಗೆ ಕಟ್ಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1,000 ಅಂಗನವಾಡಿಗಳಿಗೆ 200 ಕೋಟಿ ರೂಪಾಯಿಗಳು ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಗ್ರ್ಯಾಜ್ಯುಟಿ ಸವಲತ್ತು, ಹಾಗೆ ಮಾಜಿ ದೇವದಾಸಿಯವರು ಮಾಸಾಂಶವನ್ನು 1,500 ರೂಪಾಯಿಗಳಿಂದ 2,000 ರೂಪಾಯಿಗಳಿಗೆ ಹೆಚ್ಚಳ. ಹೊಸ ಯೋಜನೆಗಳ ಬಗ್ಗೆ ತಿಳಿಯೋಣ. 80 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪರಿಹಾರ ತಪ್ಪಿಸಲು ಅನ್ನ ಸುವಿಧಾ ಯೋಜನೆ, ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್, ಜಲಾಶಯ ಹಿನ್ನೀರಿನಲ್ಲಿ PPP ಮಾದರಿಯಲ್ಲಿ ಸೋಲಾರ್ ಪಾರ್ಕ್ಗಳ ಸ್ಥಾಪನೆ, ನಾಗರಿಕರ ಅನುಕೂಲಕ್ಕಾಗಿ ಆಯ್ದ ಉಪ ನೋಂದಣಾಧಿಕಾರಿ ಕಚೇರಿಗಳ ವಾಹನಾರೋಹ ಕಾರ್ಯನಿರ್ವಹಣೆ, 2,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ದ್ವಿಭಾಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಗಳಿಗೆ ಪರಿವರ್ತನೆ, ಸುಳ್ಳು ಸುದ್ದಿ ತಡೆಗೆ ವಿಶೇಷ ಕೋಶ ರಚನೆ ಮತ್ತು ಸತ್ಯ ತಪಾಸಣೆ ತಂಡ ರಚನೆ, ಮೀನುಗಾರಿಕರಿಗೆ ಉಚಿತ ವಿಶೇಷ ಜಲ ಆಂಬ್ಯುಲೆನ್ಸ್, ಕರಾವಳಿಯಲ್ಲಿ ಮೊದಲ ಜಲ ಮೆಟ್ರೋ. ಇನ್ನು 5 ಗ್ಯಾರಂಟಿಗಳಿಗೆ 52,000 ಕೋಟಿಯನ್ನು ಬೇಕಿರುವ ಹಣವನ್ನು ಬಜೆಟಿನಲ್ಲಿ ಕಾದಿರಿಸಲಾಗಿದೆ. ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲುವುದಿಲ್ಲ ಲೋಕಸಭಾ ಎಲೆಕ್ಷನ್ ಆದ ಮೇಲೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರೆಯಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.